ಅವರನ್ನು ಅಧಿಕಾರಿ ಬಂದೇ ಬಿಟ್ಟಿದ್ದೇನೆ ಅಂತ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ನೂರಕ್ಕೆ ನೂರು ಅವರು ಎಪ್ಪತ್ತೆಪ್ಪತ್ತೈದು ಸೀಟುಗಳು ಗೆಲ್ಲಲಿಲ್ಲ. ಆಮೇಲೆ ಶಿಕಾರಿಪುರ ಕ್ಷೇತ್ರನ ಕಡೆ ಪಡಿಸಿಕೆ. ಯಡಿಯೂರಪ್ಪನವರು ರಾಜಕೀಯದ ನಿವೃತ್ತಿ ಆಗ್ತಿ ಅಂತ ಹೇಳಿಲ್ಲ. ಅವರು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರಬೇಕಂತ ಅವ್ರು ಹೇಳಿ ಅವ್ರು ಸಂಕಲ್ಪ ಮಾಡಿದ್ರೆ ಅಧ್ಯಕ್ಷರೇ ಅವರು ಅಧಿವೇಶನ ಒಳಗೆ ಮತ್ತು ಹೊರಗಡೆ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಬರಬೇಕು ನನ್ನ ಸಂಕಲ್ಪ ಅಂತ ಹೇಳಿದರು. ಕಾಂಗ್ರೆಸ್ ಇನ್ನೂ 20 ವರ್ಷ ಶಾಶ್ವತವಾಗಿ ಪ್ರತಿಪಕ್ಷದ ಸ್ಥಾನದಲ್ಲಿ ಕೂರ್ಬೇಕಂತ ಹೇಳಿದ್ರು. ನಾಡಿನ ಜನ ನೂರಕ್ಕೆ ನೂರು ನಂಬಿಕೆ ವಿಶ್ವಾಸದೆ ಎಡಿ ಭಾರತೀಯ ಜನತಾ ಪಾರ್ಟಿಗೆ ಆಶೀರ್ವಾದ ಮಾಡ್ತಾರೆ. 2023ಕ್ಕೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ಯಡಿಯೂರಪ್ಪ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡಬೇಕು. ಬಹುಶಃ ಲಕ್ಷಾಂತರ ಜನರಿಗೆ ಯುವಕರ ಯಡಿಯೂರಪ್ಪನವರು ಈಗಾಗಲೇ ಅವ್ರು ಹೇಳಿದರು ನಾನು ರಾಜ್ಯ ಪ್ರವಾಸ ಮತ್ತು ಅಧಿಕಾರಕ್ಕೆ ಬರುತ್ತಂತೇಳಿ ರಾಜ್ಯದ ಉದ್ದಕ್ಕೆ ಪ್ರವಾಸ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರ ತರಬೇಕಂದ್ರೆ ಅಪೇಕ್ಷಿತ ಮತ್ತು ಈ ನಾಡಿನ 6.5 ಕೋಟಿ ಜನ ಮತ್ತು ರೈತ ವರ್ಗ ಪರಿಶಿಷ್ಟ ಜಾತಿ ಪಂಗಡ ಎಲ್ಲ ವರ್ಗದ ಜನರು ಯಡಿಯೂರಪ್ಪನವರಿಗೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ಕೊಟ್ಟಿದ್ದರಿಂದ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರೆ ಯಡಿಯೂರಪ್ಪನವರು ಒಬ್ಬ ಜಾತ್ಯತೀತ ವ್ಯಕ್ತಿ ಮತ್ತು ಮಾಸ್ ಲೀಡರ್. ಹಾಗಾಗಿ ನಮಗೆ ವಿಶ್ವಾಸದೇ ಅವರು ಭಾರತೀಯ ಜನತಾ ಪಾರ್ಟಿ ಅಧಿಕಾರ ತರ್ತಾರೆ. ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದರೆ ಈಗ ನಾವೆಲ್ಲ ವಿನಂತಿ ಮಾಡಿದ್ವಿ ತಾವು ಸ್ಪರ್ಧೆ ಮಾಡಬೇಕು ಇದೊಂದು ಬಾರಿ. ಅದು ವಿಜೇಂದ್ರ ಸ್ಪರ್ಧೆ ಬಗ್ಗೆ ನಾನು ಮಾತಾಡಲ್ಲ. ವಿಜೇಂದ್ರ ಸ್ಪರ್ಧೆ ಎಲ್ಲಿ ಮಾಡಬೇಕು ಬಿಡಬೇಕು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ, ನಮ್ಮ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಹಾಗೆ ನಮ್ಮೆಲ್ಲರ ಅಪೇಕ್ಷೆ ಅವರು ಮತ್ತೊಮ್ಮೆ ಸ್ಪರ್ಧೆ ಮಾಡಬೇಕು.